ಇಸ್ರಾಯಿ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ದೇವಾಲಯಗಳಲ್ಲಿ ಇನ್ನು ಮುಂದೆ ಮೊಬೈಲ್ ಫೋನ್ ಬಳಸುವಂತಿಲ್ಲ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ತಮಿಳುನಾಡಿನ ಬಳಿಕ ಕರ್ನಾಟಕದ ದೇವಸ್ಥಾನಗಳ ಒಳಗಡೆ ಮೊಬೈಲ್ ಫೋನ್ ನಿಷೇಧ ಮಾಡಲಾಗಿದೆ. ಇನ್ನು ಮುಂದೆ ದೇವರ ದರ್ಶನಕ್ಕೆ ಬರುವಂತಹ ಭಕ್ತರು ಮೊಬೈಲ್ ಫೋನ್ ತರುವಂತಿಲ್ಲ. ತಂದರೂ ಕೂಡ ಕಡ್ಡಾಯವಾಗಿ ಸ್ವಿಚ್ ಆಫ್ ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಸಿಬ್ಬಂದಿ ಕೂಡ ದೇವಸ್ಥಾನದಲ್ಲಿ ಮೊಬೈಲ್ ಫೋನ್ ಅನ್ನು ಬಳಸುವಂತಿಲ್ಲ. ಉಡುಪಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಟಿಪ್ಪರ್ ಲಾರಿ ಹಿಂಭಾಗಕ್ಕೆ ಸ್ಯಾಂಟ್ರೋ ಕಾರ್ ಒಂದು ಡಿಕ್ಕಿ ಹೊಡೆದಿದೆ. ಸುಮಾರು 1 ಕಿಲೋಮೀಟರ್ನಷ್ಟು ದೂರ ಸ್ಯಾಂಟ್ರೋ ಕಾರನ್ನು ಟಿಪ್ಪರ್ ಲಾರಿ ಎಳೆದೊಯ್ದಿದೆ. ಅಪಘಾತವಾಗ್ತಾದಂತೆ ಲಾರಿ ಚಾಲಕ ಎಸ್ಕೇಪ್ ಆಗಲಿಕ್ಕೆ ಯತ್ನಿಸಿ ಅತಿ ವೇಗವಾಗಿಯೇ ಲಾರಿಯನ್ನು ಚಲಾಯಿಸಿದ್ದಾನೆ. ಬಾಗಲಕೋಟೆಯಲ್ಲಿ ಮನೆಗಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕದಿಮರು ರಬಕವಿ ಬನಹಟ್ಟಿ ತಾಲೂಕಿನ ಚಿದಾನಂದ ಉಪ್ಪಾರ ಎಂಬುವರ ಮನೆ ಕಳ್ಳತನಕ್ಕೆ ಯತ್ನಿಸಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೈಯಲ್ಲಿ ಮಚ್ಚು ಬ್ಯಾಟರಿಯನ್ನು ಹಿಡಿದು ಬಂದಿದ್ದಂತ ಕಳ್ಳರು ಕಾಂಪೌಂಡ್ ಹಾರಿ ಬಂದು ಮನೆ ಬೀಗವನ್ನು ಮುರಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ. ಇನ್ನೊಂದು ಮನೆಗೂ ನುಗ್ಗಿದಂತ ಕಳ್ಳರು 50,000 ಬೆಲೆ ಬಾಳುವಂತ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಾವೇರಿ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಕುಖ್ಯಾತ ಮನೆ ಹಾಗೂ ಬೈಕ್ ಕಳ್ಳರನ್ನು ಬಂಧಿಸಿದ್ದಾರೆ. ಕಾಕಿಪಡೆ 10 ಮನೆಯ 14 ಬೈಕ್ ಕಳ್ಳತನ ಪ್ರಕರಣ ಭೇದಿಸಿದ್ದು ಜನರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಶಿವಾಜಿನಗರ ಕಾಡುಗೋಡಿ ಮಾರ್ಗದ ಬಿಎಂಟಿಸಿ ಬಸ್ ಡ್ರೈವರ್ ಡ್ರೈವಿಂಗ್ ವೇಳೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ತಕ್ಷಣ ಬಸ್ ನಿಲ್ಲಿಸಿದಂತ ವಿಐಪಿ ಭದ್ರತೆಗೆ ನಿಯೋಜನೆಗೊಂಡಿದ್ದಂತ ಹಲಸೂರು ಎಸಿಪಿ ರಾಮಚಂದ್ರ ತಕ್ಷಣ ಡ್ರೈವರ್ನನ್ನು ಆಸ್ಪತ್ರೆಗೆ ಸೇರಿಸಿ ತಾವೇ ಬಸ್ ಅನ್ನು ಚಲಾಯಿಸಿಕೊಂಡು ಬಸ್ ನಿಲ್ದಾಣಕ್ಕೆ ಬಿಟ್ಟಿದ್ದಾರೆ. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರನ್ನ 6 ತಿಂಗಳುಗಳ ಕಾಲ ಅದೇ ಹುದ್ದೆಯಲ್ಲಿ ಮುಂದುವರಿಸ್ತಾ ಇದೆ ಸರ್ಕಾರ. ಕಳೆದ ವರ್ಷವೇ ಡಾಕ್ಟರ್ ಮಂಜುನಾಥ್ ಅವರ ಅವಧಿ ಅಂತ್ಯವಾಗಿತ್ತು. ಬೊಮ್ಮಾಯಿ ಸರ್ಕಾರ 1 ವರ್ಷ ಹೆಚ್ಚುವರಿಯಾಗಿ ಮುಂದುವರಿಯುವಂತೆ ಮನವಿ ಮಾಡಿಕೊಂಡಿತ್ತು. ನಾಳೆ ಡಾಕ್ಟರ್ ಮಂಜುನಾಥ್ ಅವಧಿ ಅಂತ್ಯವಾಗ್ತಾ ಇತ್ತು. ಆದರೆ ಜನರ ಒತ್ತಡ ಹೆಚ್ಚಾದಂತ ಕಾರಣ ಇನ್ನೂ 6 ತಿಂಗಳು ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಡಾಕ್ಟರ್ ಮಂಜುನಾಥ್ ಅವರು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ ಭಕ್ತರ ದಂಡು ದೌಡಾಯಿಸಿತ್ತು. ಸಂಜೆಯ ಪಲ್ಲಕ್ಕಿ ಮೆರವಣಿಗೆ ವೇಳೆ ಜನಜಂಗುಳಿ ವಾತಾವರಣ ನಿರ್ಮಾಣವಾಗಿತ್ತು. ಜಿಟಿ ಜಿಟಿ ಮಳೆಯಲ್ಲಿಯೂ ಕೂಡ ಭಕ್ತರು ಸಿದ್ದಾರೂಢರ ದರ್ಶನವನ್ನು ಪಡೆದರು. ಇಷ್ಟಾರ್ಥ ಸಿದ್ದಿಗೆ ಪ್ರಾರ್ಥನೆಯನ್ನು ಮಾಡಿದರು. ದೇವಸ್ಥಾನಕ್ಕೆ ಆಗಮಿಸಿದವರಲ್ಲಿ ಮಹಿಳೆಯರ ಸಂಖ್ಯೆನೇ ಹೆಚ್ಚಾಗಿತ್ತು. ಆಂಧ್ರಪ್ರದೇಶದ ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನ ಪಾತಾಳ ಗಂಗೆಯ 710 ಮೆಟ್ಟಿಲುಗಳನ್ನು ಹಾಗೆ ಹತ್ತೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲೊಬ್ಬ ವ್ಯಕ್ತಿ 101 ಕೆಜಿ ತೂಕದ ಜೋಳದ ಚೀಲವನ್ನು ಹೊತ್ತು ನಡೆದಿದ್ದಾನೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ರಾಯಪ್ಪ ದಫೇದಾರ ಎಂಬುವರು 2 ಗಂಟೆ 5 ನಿಮಿಷದಲ್ಲಿ 101 ಕೆಜಿ ತೂಕದ ಜೋಳದ ಚೀಲವನ್ನು ಹೊತ್ತು ಪಾತಾಳ ಗಂಗೆಯಿಂದ ಬೆಟ್ಟವನ್ನು ಹತ್ತಿ ಸಾಹಸವನ್ನು ಮೆರೆದಿದ್ದಾನೆ. ಧಾರವಾಡದ ಕುಂದಗೋಳ ತಾಲೂಕಿನಲ್ಲಿ ರೈತರು ಈಗಾಗಲೇ ಮುಂಗಾರು ಮಳೆ ಕೊರತೆಯಿಂದಾಗಿ ಕಂಗಾಲಾಗಿದ್ದಾರೆ. ಈ ನಡುವೆ ಕೆರೆ ನೀರು, ಕೃಷಿ ಹೊಂಡಗಳಲ್ಲಿ ನಿಂತ ನೀರಿನಿಂದ ಅಲ್ಪ ಸ್ವಲ್ಪ ಮಳೆಗೆ ರೈತ ಬಿತ್ತನೆ ಮಾಡಿರುವಂತಹ ಬೆಳೆಗೆ ಜಿಂಕೆ ಕಂಟಕ ಎದುರಾಗಿದೆ. ಹೀಗಾಗಿ ಜಿಂಕೆಗಳ ಕಾಟದಿಂದ ಬೆಳೆಗಳ ರಕ್ಷಣೆಗೆ ಬಿಯರ್ ಬಾಟಲಿ ಮೊರೆ ಹೋಗಿದ್ದಾರೆ. ರೈತ ರಾತ್ರಿ ಜಿಂಕೆಗಳನ್ನು ಓಡಿಸಲಾಗದೆ ಹೊಲದ ವಿವಿಧೆಡೆ ಕೋಲನ್ನು ನೆಟ್ಟಿ ಅದಕ್ಕೆ 2 ಬಿಯರ್ ಬಾಟಲಿ ನೇತು ಹಾಕಿದ್ದಾನೆ. ಗಾಳಿಗೆ ಬಿಯರ್ ಬಾಟಲ್ ಒಂದಕ್ಕೊಂದು ತಾಗಿ ಜೋರಾದಂಥ ಸದ್ದು ಬರ್ತಾ ಇದೆ. ಈ ಸದ್ದಿಗೆ ಬೆದರಿ ಜಿಂಕೆಗಳು ಓಡ್ತಾ ಇದ್ದಾವೆ. ಆದರೆ ಜಿಂಕೆಗಳ ಹಾವಳಿ ತಡೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಲಿಕ್ಕೆ ರೈತರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. Thank you.
ಬೀರ್ ಬಾಟ್ಲಿ ಗಟರ್ ಮೇಲೆ ದಂಡಿ ಮೇಲೆ ಬಿದ್ದಿರ್ತಾವಲ್ಲ ಬೀರ್ ಬಾಟ್ಲಿ ತಗೊಂಡು ಹೋಗಿ ಕಟ್ಟೇವಿ ಆ ಸಪ್ಳಕ್ಕೆ ಡಾಂಡ್ 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 ಸಪ್ಳಕ್ಕಾವಲ್ಲ ಆ ಸಪ್ಳ ಕೂಡ ಓಡಿಹೋಗ್ತಾವೆ ಓಡೆ ಮತ್ತೊಬ್ಬರು ಎಲ್ಲ ಮೇಯ್ತಾವೆ ಹಿಂಗಾಗಿ ಎಲ್ಲ ಹೊಲದಾಗ ಮೇಯ್ದು ಎಲ್ಲ ಲುಕ್ಷೇನ್ ಮಾಡಾಕತ್ತಾವೆ ಉದಾಡ್ತಾವೆ ಹಿಂಗಾಗಿ ಅವನ್ನ ಅರಣ್ಯ ಇಲಾಖೆದವರು ಬಂದು ಅವನ್ನ ಸಿಗರಿ ಹಿಡ್ಕೊಂಡು ಹೋಗಿ ಮತ್ತೆ ಕಾಡಿಗೆ ಬಿಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂತೇನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಂಗಳೂರಲ್ಲಿ ನಾಯಿ ಬೆಕ್ಕು ಸಾಕುವಂತ ಕ್ರೇಜ್ ತರ ಹೆಬ್ಬಾವು ಆಮೆ ಸಾಕುವಂತ ಕ್ರೇಜ್ ಕೂಡ ಶುರುವಾಗಿದೆ 35,000 ದಿಂದ 12 ಲಕ್ಷದವರೆಗೂ ಕೂಡ ಹಾವಿಗೆ ಡಿಮ್ಯಾಂಡ್ ಇದೆ ಅದರಲ್ಲೂ ಆಫ್ರಿಕನ್ ತಳಿಯ ಪೈಥಾನ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಸೈಯದ್ ಎಂಬುವರ ಶಾಪ್ನಲ್ಲಿ ಹೆಬ್ಬಾವು ಆಮೆ ಪೈಥಾನ್ ಮಾರಾಟ ಮಾಡಲಾಗುತ್ತೆ ಇನ್ನು ಇಲ್ಲಿ ಸಿಕ್ಕಂತ ಸಿಕ್ಕವರಿಗೆ ಹಾವು ಕೊಡುವಂತ ಹಾಗಿಲ್ಲ ಹೆಬ್ಬಾವು ಕೊಳ್ಳುವವರು ಸಾಕಲಿಕ್ಕೆ ಯೋಗ್ಯರ ಅಂತ ಖಚಿತಪಡಿಸ್ತಾರೆ ಹಾಗೆಯೇ ಹಾವು ಕೊಳ್ಳುವವರಿಗೆ ಆಧಾರ್ ಕಾರ್ಡ್ ದಾಖಲೆಗಳು ಕಡ್ಡಾಯ ಮಾಡಲಾಗಿದೆ ಇನ್ನು ಈ ಅಂಗಡಿಗೆ ತಿಂಗಳಿಗೊಮ್ಮೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಬರೀ ಸ್ನೇಕ್ಸು ರೆಪ್ಟೈಲ್ಸು ಆಮೆಗಳು ಅದು ಸ್ಯಾಲಮ್ಯಾಂಡ್ರಸ್ ಐತೆ ಭಾಳ ವೆರೈಟಿ ಐತೆ ಬರೀ ಎಕ್ಸಾಟಿಕ್ ನಾವು ಮಾರೋದು ಯೂಶ್ವಲಿ ಯಾವುದು ಕಮ್ಮಿ ರೇಟ್ ಇರುತ್ತೆ ನಮ್ಮ ಹತ್ರ ಕಮ್ಮಿ ರೇಟ್ ಐತೆ ಅಂದರೆ ಆಮೆಗಳು 600 ರೂಪಾಯಿ ಒಂದು ಪೀಸು ಆ ಥರ ಬರೀ ಸ್ನೇಕ್ಸಲ್ಲಿ ನಾವು ಓನಾಗಿ ಬ್ರೀಡ್ ಮಾಡ್ತೀವಿ ಅದನ್ನು ಬಾಲ್ ಪೈಥನ್ ಅಂತೀವಿ ಆಫ್ರಿಕನ್ ಬಾಲ್ ಪೈಥನ್ ಅಂತೀವಿ ಅದು ಇಂಡಿಯಾಗೆ ಸಂಬಂಧಪಟ್ಟಲ್ಲ ಅದು ಬಂದು ಸ್ಟಾರ್ಟಿಂಗ್ ನಮ್ಮ ಹತ್ರ 35,000 ಸ್ಟಾರ್ಟ್ ಆಗುತ್ತೆ ಹೌದು ಸರ್ ಕಸ್ಟಮರ್ಸ್ ಇವಾಗ ಭಾಳ ಅದಕ್ಕೆ ಅಟ್ರಾಕ್ಟ್ ಆಗ್ತಾವ್ರೆ ಏನಕ್ಕಂದ್ರೆ ನಾಯಿ ಬೆಕ್ಕೆಲ್ಲ ಕಾಮನ್ ಆಗಿಬಿಟ್ಟೈತೆ ಇವಾಗ ನೋಡೋಕ್ಕೆ ಒಂಥರ ವಿಚಿತ್ರವಾಗಿರಬೇಕು ಅಂತವ್ರೆಲ್ಲ ಇದೇ ತಗೊಳ್ತಾವೆ ಡಿಮ್ಯಾಂಡ್ ತುಂಬ ಡಿಮ್ಯಾಂಡ್ ಐತೆ ಬಟ್ ಡಿಮ್ಯಾಂಡ್ರಲ್ಲಿ ನಾವು ಯಾರಿಗೆ ಬೇಕು ಯಾರು ಚೆನ್ನಾಗಿ ಸಾಕ್ತಾರೋ ಅವ್ರಿಗೆ ಮಾತ್ರ ಕೊಡೋದು ಎಲ್ಲರಿಗೂ ಕೊಡಲ್ಲ ಎಲ್ಲರೂ ದುಡ್ಡು ಇಟ್ಕೊಂಡು ಬಂದುಬಿಟ್ರೆ ಎಲ್ಲರಿಗೂ ಕೊಡಲ್ಲ ಸರ್ ದೇಶದ ವಿವಿಧ ನಗರಗಳಲ್ಲಿ ವಶಪಡಿಸಿಕೊಂಡಿರುವಂಥ 2,416 ಕೋಟಿ ರೂಪಾಯಿ ಬೆಲೆ ಬಾಳುವಂಥ 1.44 ಲಕ್ಷ ಕೆಜಿ ಮಾದಕ ವಸ್ತುಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವರ್ಚುವಲ್ ಉಪಸ್ಥಿತಿಯಲ್ಲಿ ನಾಶ ಮಾಡಲಾಗಿದೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಲ್ಲ ರಾಜ್ಯಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಸಮನ್ವಯದಲ್ಲಿ ನಾಶ ಮಾಡಲಾಗಿದೆ ಕೋಲಾರದಲ್ಲಿ ವಿದ್ಯುತ್ ಶಾಕ್ನಿಂದಾಗಿ ಬಿಜೆಪಿ ಹಿರಿಯ ಮುಖಂಡನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಇರ್ತದೆ ಬೈಚಪ್ಪ ಅನ್ನುವಂಥವರು ಕುರಿ ಕಾಯಿಸಲಿಕ್ಕೆ ಹೋಗಿದ್ದಾಗ ವಿದ್ಯುತ್ ತಂತಿ ತುಳಿದು ಶಾಕ್ನಿಂದ ಸಾವನ್ನಪ್ಪಿದ್ದಾರೆ ಬೈಚಪ್ಪ ಅವರು ಈ ಹಿಂದೆ ಕೋಲಾರ ತಾಲೂಕಿನ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷರಾಗಿದ್ದರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಾಲಿವುಡ್ ನಟ ಸಂಜಯ್ ದತ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ನಟ ಪ್ರೇಮ್ ಈ ವೇಳೆ ಉಪಸ್ಥಿತರಿದ್ದರು ಮೈಸೂರಿನಲ್ಲೇ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ನಿನ್ನೆ ಆರ್ಟಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಂಜಯ್ ದತ್ ಚಿತ್ರತಂಡದ ಜೊತೆ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿದ್ದಾರೆ ಬಳಿಕ ಮಾತನಾಡಿದಂಥ ಸಂಜಯ್ ದತ್ ಹಲವು ಬಾರಿ ಮೈಸೂರಿಗೆ ಬಂದಿದ್ದರೂ ಚಾಮುಂಡಿ ದರ್ಶನವನ್ನು ಪಡೀಲಿಕ್ಕಾಗಿರಲಿಲ್ಲ ಈಗ ತಾಯಿ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿದರು ये आज मेरे को बुलावा है माता रानी का और मेरे को बहुत खुशी हो रही है मैं यहाँ माता का दर्शन करने आया हूँ और प्रेम सर के साथ केडी की आई लव वर्किंग इन द साउथ आई लव वर्किंग इन केजीएफ आई लव वर्किंग प्रेम सर इज द बेस्ट डायरेक्टर ರಾಜಕೀಯ ನಾಯಕರಿಗೆ ರ್ಯಾಲಿಗಳಲ್ಲಿ ಕ್ರೇನ್ ಮೂಲಕ ಹಾರ ಹಾಕುವಂಥದ್ದು ಕಾಮನ್ ಆದರೆ ಆಂಧ್ರದಲ್ಲಿ ಅಭಿಮಾನಿಯೊಬ್ಬ ಪವನ್ ಕಲ್ಯಾಣ್ಗೆ ಹಾರೋ ಹಾಕೋಕೆ ತಾನೇ ಕ್ರೇನ್ ಮೂಲಕ ಬಂದಿದ್ದಾನೆ ಆಂಧ್ರ ಎಲೆಕ್ಷನ್ ಸಂಬಂಧ ಜನಸೇನಾ ಪಾರ್ಟಿ ನಾಯಕ ಪವನ್ ಕಲ್ಯಾಣ್ ಅಬ್ಬರದ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ ಈ ವೇಳೆ ಅಭಿಮಾನಿಯೊಬ್ಬ ಕ್ರೇನ್ಗೆ ಹಗ್ಗ ಕಟ್ಕೊಂಡು ಸ್ಪೈಡರ್ ಮ್ಯಾನ್ ತರ ಪವನ್ ಕಾರಿನತ್ತ ಬಂದು ಶಾಲನ್ನು ಓದಿಸಿ ಹಾರವನ್ನು ಹಾಕಿದ್ದಾನೆ